ಗೌರಿ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನೋ ತರ ಆಗಿದೆ. ಯಾವುದೇ ತೊಂದರೆ ಇಲ್ಲದೆ ನಿನ್ ನಿಶ್ಚಿತಾರ್ಥ ಆರಾಮವಾಗಾದ್ರೆ ಸಾಕು, ಅಷ್ಟೇ ನನ್ನ ಖುಷಿ. ಆಗುತ್ತೆ ಆಗುತ್ತೆ, ನಾವ್ ಯಾರಿಗೂ ಕೇಳ ಬಯಸಿದವರಲ್ಲ ಮೀರಾ ಅವರು, ನಮ್ಗೆ ಕೆಟ್ಟದಾಗಲ್ಲ. ಅದು ನಿಜಾನೇ ಗೌರಿ. ಹೋಗು ದೇವ್ರಿಗೆ ತುಪ್ಪು ದೀಪ ಹಚ್ಚು, ನಮ್ಮನೇಲಿ ನಡೀತಾರೋ ಮೊದಲನೇ ಶುಭ ಕಾರ್ಯ ಇದು. ಕಂಗ್ರಾಟ್ಸ್ ಅಕ್ಕ, ನಾನು ಹೊಸ ಸೀರೆ ಉಟ್ಕೋಬೇಕು ಅಂತಿದ್ದೀನಿ. ಆದ್ರೆ ಇಷ್ಟು ಬೇಗ ಯಾವ ಟೈಲರ್ ಬ್ಲೌಸ್ ಕೊಡ್ತಾನೆ? ನಂಗೆ ಒಬ್ರು ಟೈಲರ್ ಗೊತ್ತಿದ್ದಾರೆ. ಹೇ ಅಂಕಿತ. ಹಾಯ್ ಗೌರಿ. ಹಾಯ್ ಅಂಕಲ್. ಹಾಯ್ ಆಂಟಿ. ಹಾಯ್. ಯಾವಾಗ ಬಂದ್ಯ ಊರಿಂದ? ನಾನ್ ನಿನ್ನೆ ರಾತ್ರಿ ಬಂದೆ ಆಂಟಿ. ಆಕ್ಚುಲಿ ಅಪ್ಪಗೆ ಟ್ರಾನ್ಸ್ಫರ್ ಆಗಿದೆ, ಇನ್ಮೇಲಿಂದ ನಾವ್ ಇಲ್ಲೇ ಇರ್ತೀವಿ. ಹೌದಾ? ಒಳ್ಳೇದಾಯ್ತು ಬಿಡು, ಇನ್ ಎರಡು ದಿನಕ್ಕೆ ನಿನ್ನ ಬೆಸ್ಟ್ ಫ್ರೆಂಡ್ ಎಂಗೇಜ್ಮೆಂಟ್. ಓ ಕಂಗ್ರಾಚುಲೇಷನ್ಸ್ ಗೌರಿ. ಥ್ಯಾಂಕ್ ಯು ಅಮ್ಮ. ದೇವ್ರಿಗೆ ತುಪ್ಪ ದಿಂಪ ಹಚ್ತೀನಿ ಮನೆಯಲ್ಲಿ, ಅದ್ರ ಜೊತೆ ದೇವಿ ರಾಮನ್ ದೇವಸ್ಥಾನಕ್ಕೂ ಹೋಗಿ ಬರ್ತೀನಿ. ಯಾವಾಗ? ಈಗ್ಲೇ. ನಾಳೆ ಮತ್ತೆ ಎಂಗೇಜ್ಮೆಂಟ್ ಕೆಲಸ ಅಂತ ಹೊರಗೆ ಹೋಗೋಕೆ ಬಿಡಲ್ಲ ನೀವು. ನಾಳೆ ಅಲ್ಲ, ಈಗ್ಲೇ ಬಿಡಲ್ಲ. ಪ್ಲೀಸ್ ಅಪ್ಪಾಜಿ, ನಾನು ದೇವಸ್ಥಾನಕ್ಕೆ ಬರ್ತೀನಿ ಅಂತ ಹರಿಸ್ಕೊಂಡಿದ್ದೀನಿ. ಇಲ್ಲಮ್ಮ, ನೀನು ಆಚೆ ಹೋಗೋದು ಬೇಡ, ನಿಶ್ಚಿತಾರ್ಥ ಒಂದು ಮುಗಿದೋಗ್ಲಿ. ನೀನು ಆಚೆ ಹೋದಿ ಅಂದ್ರೆ ಏನಾರೋ ಒಂದು ಅನಾಹುತ ಆಗುತ್ತೆ. ಅದು ಆ ಥರ ಅಲ್ಲ ರೀ, ದೇವಸ್ಥಾನಕ್ಕೆ ಬರ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾಳೆ, ಇವಾಗ ಹೋಗೋದು ಬೇಡ ಅಂತ ಹೇಗೆ ಹೇಳೋದು? ಕಪ್ಪು ಕಾಣಿಕೆ ಹಾಕಿದ್ರಾಯ್ತು ಅಪ್ಪಾಜಿ. ತಿಳಿದು ತಿಳಿದು ತಪ್ಪು ಮಾಡಿದ್ರೆ ದೇವ್ರಿಗೆ ಕ್ಷಮಿಸಲ್ಲ. ಹಾಗಿದ್ರೆ ಆದಿನು ಗ್ರೀಷ್ಮನ್ನು ಕರ್ಕೊಂಡೋಗು ಜೊತೆಗೆ. ಏ ನನ್ಗಂತೂ ಆಗಲ್ಲ ಅಪ್ಪ, ನಂಗೆ ತುಂಬಾ ಕೆಲಸ ಇದೆ, ರೆಡಿ ಮಾಡ್ಕೋಬೇಕು. ನಾನು ಬರ್ತೀನಿ ಬಾ ಗೌರಿ. ಸರಿ ಆದಿ, ಅಂಕಿತ ಗೌರಿನ ಹುಷಾರಾಗಿ ಕರ್ಕೊಂಡೋಗಿ ಬಂದ್ರಪ್ಪ. ಖಂಡಿತ ಅಂಕಲ್, ನೀವೇನು ವರಿ ಮಾಡ್ಕೊಂಬಿಡಿ. ಹೌದು ಅಮ್ಮ, ಬನ್ನಿ ತುಪ್ಪದ ಪಾಚ್ ಬರೋಣ. ತಾಯಿ, ಅಜ್ಜಿಗೇನೂ ಆಗದೆ ಆರೋಗ್ಯದಿಂದ ಮನೆಗೆ ವಾಪಸ್ ಬರೋ ಹಾಗೆ ಮಾಡಮ್ಮ. ನಮ್ಮ ಎಂಗೇಜ್ಮೆಂಟ್ ನೋಡೋದಲ್ಲದೆ ನಮ್ಮ ಮದುವೆನೂ ನೋಡೋ ಹಾಗೆ ಮಾಡು. ಅವರಿಂದಾಗಿ ನನಗೆ ಎಂಗೇಜ್ಮೆಂಟ್ ಆಗ್ತಿದೆ ಅನ್ನೋ ಸಂತೋಷನ ಅವ್ರಿಗೂ ಸಿಗೋ ಹಾಗೆ ಮಾಡು. ನನಗೆ ಗೌರಿ ಅವ್ರಿಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡು ತಾಯಿ. ಮತ್ತೊಮ್ಮೆ ಕೇಳ್ಕೊತಾಯಿನ ತಾಯಿ, ನಮ್ಮ ಎಂಗೇಜ್ಮೆಂಟ್ಗೆ ಯಾವುದೇ ತೊಂದರೆ ಆಗದೆ ಅಜ್ಜಿನೂ ಹುಷಾರಾಗಿ ಬೇಗ ಮನೆಗೆ ಬರೋ ಹಾಗೆ ಮಾಡು. ಅಜ್ಜಿನ ಕಾಪಾಡು ತಾಯಿ. ಆಟೋ ಕಾಲ್ ಮಾಡಿದೆ, ಬಂದ್ಬಿಟ್ಟಿದ್ದಾರೆ, ಬೇಗ ಬನ್ನಿ. ಪರಮೇಶ್ವರ, ದೇವಿರಮ್ಮನ ದೇವಸ್ಥಾನ. ಓ ಎಲ್ಲ ಹೋಯ್ತವ್ರೆ. ಎಲ್ಗೂ ಅಲ್ಲ ಕಣ್ಲ, ದೇವಿರಮ್ಮನ ದೇವಸ್ಥಾನಕ್ಕೆ ಹೋಗ್ತಾವ್ರೆ. ಓ ನಮ್ ಜೋಗಿ ಅಣ್ಣ ಬಿದ್ದಿರೋದಕ್ಕೂ ಇದಕ್ಕೂ ಸರಿಯಾಗದೆ. ಬಸ್ಸು ಈಗ ತಾನೆ ಅಜ್ಗೆವ್ವ, ಅವ್ರ ಫ್ರೆಂಡು, ಅವ್ರ ಅಣ್ಣ ಎಲ್ಲ ದೇವಿರಮ್ಮನ ದೇವಸ್ಥಾನಕ್ಕೆ ಹೊಂಟೋದ್ರು. ಇದೊಳ್ಳೆ ಚೆನ್ನಾಗತ್ತಲ್ಲ ಬಸ್ಸು, ಮದುವೆ ಆಗು ಅಂದರೆ ನೀನು ನನ್ನ ಹೆಂಡ್ರು ಅಂತ ಹೇಳೋದ್ರಂತೆ, ಹಂಗಾತು ಕತೆ. ಬಸ್ಸು ನನ್ನ ಕೆಲಸ ಏನು, ಎಲ್ಲಿ ಹೋಗೋವ್ರೆ, ಏನು ಮಾಡ್ತವ್ರೆ, ಏನಾಗದೆ, ಏನಾಯ್ತದೆ, ಆ ವಿಚಾರನ ಮುಟ್ಟಿಸ್ಬೇಕು. ಮುಟ್ತೀವಿ, ಸರಿ ಆಯಿತು ಬಿಡಿ. ಇವಾಗ ನಾವೆಲ್ಲರೂ ದೇವಿರಮ್ಮನ ದೇವಸ್ಥಾನಕ್ಕೆ ಹೊಟ್ಟೋಯ್ತೀವಿ, ಅಲ್ಲಿ ಏನಾಯ್ತದೆ ಅಂತ
ವಿಷಯ ತಿಳಿಸ್ತೀನಿ ಸರಿನಾ? ನೋಡ್ತಾ ಇರಲ್ಲ ಈ ದುಜ್ಬಿ ಜೋಗಿಗೆ ಟೆನ್ಷನ್ ಕೊಟ್ಟು 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 ಒಳ್ಳೆ ಜಾಪಾನ್ ಮಾತ್ರ ಆಗ್ದಂಗೆ ಆಗ್ಬೇಕು ಹಂಗೆ ಮಾಡ್ಬಿಡ್ತೀನಿ. ಲೇ ಮಂಜ, ಇದನ್ನ ಹೇಳೋದಕ್ಕೆ ನಿನಗೆ ಥ್ಯಾಂಕ್ಸ್ ಕನ್ಲ. ಅವರು ದೇವಸ್ಥಾನದಾಗಲ್ಲ, ಅದು ಯಾವ್ರ ಹತ್ರ ಇದ್ರೂ ಸರಿಯೇ. ಇವತ್ತು ನನ್ನ ಮನಸ್ಸಿನಾಗ ಇರೋದನ್ನೆಲ್ಲ ಹೇಳ್ಬಿಡ್ತೀನಿ. ನನ್ನ ಅಮ್ಮಿಯವರೇ, ನೀವು ನನ್ನ ಮನಸ್ಸಿನಾಗ ತುಂಬ್ಕೊಂಡಿದ್ದೀರ, ಆದರೆ ನೀವು ಬಂದು ನನ್ನ ಮನೆನೂ ತುಂಬ್ಕೋಬೇಕು ಅಂತ ಅವ್ರಿಗೆ ನೇರವಾಗಿ ಹೇಳ್ಬಿಡ್ತೀನಿ. ಅದು ಏನನ್ನ ಆಗಲಿ, ಕಾರ್ತಿಕ್ ಅಲ್ವಾ? ಹೌದು, ಅವರೇ ಆ ಕಾರ್ತಿಕ್. ತುಂಬಾ ಸ್ಮಾರ್ಟ್ ಆಗಿದಾರಲ್ಲ. ಏನಮ್ಮ, ದೇವಸ್ಥಾನಕ್ಕೆ ಬರ್ತೀನಿ ಅಂತ ಮೆಸೇಜ್ ಮಾಡಿದ್ಯೋ ಹೇಗೆ? ಇಲ್ಲ ಇಲ್ಲ, ಮಾಡಿದ್ರು ಮಾಡಿರ್ಬೋದು, ಅದಕ್ಕೆ ಗೌರಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ದು. ದೇವ್ರ ಅಣ್ಣ ಇಲ್ಲ ಅಣ್ಣ, ದೇವಸ್ಥಾನದಲ್ಲಿ ನಿಂತ್ಕೊಂಡು ಯಾರಾದ್ರು ಸುಳ್ಳು ಹೇಳ್ತಾರಾ? ಹಾಗಾದ್ರೆ ಹೊರಗಡೆ ಹೇಳ್ತೀಯಾ? ಹೋಗ್ಲಿ ಬಿಡು, ಅದನ್ನ ಸೀರಿಯಸ್ ಆಗಿ ತಗೊಂಬೇಡ, ಅವ್ರು ತಮಾಷೆ ಮಾಡ್ತಿದ್ದಾರೆ. ಇವಾಗ ಕಾರ್ತಿಕ್ನ ಮಾತಾಡಿಸಿ ನನಗೂ ಪರಿಚಯ ಮಾಡಿಸು. ಹಾಯ್ ಕಾರ್ತಿಕ್. ಹಾಯ್, ನೀವೇನಿಲ್ಲಿ? ಇಲ್ಲಿಗೆ ಬಂದಿದ್ದೀವಿ ಅಂದ್ಮೇಲೆ ದೇವಸ್ಥಾನಕ್ಕೆ ಬರ್ಬೇಕಲ್ವಾ? ಅದೇನೋ ಸರಿ ಬಿಡಿ. ಅಂಕಿತ ನನ್ನ ಚೈಲ್ಡ್ಹುಡ್ ಫ್ರೆಂಡ್, ಅವಳು ಬೆಂಗಳೂರಲ್ಲೇ ಓದಿದ್ದು, ಈಗ ಮೊನ್ನೆ ಮೊನ್ನೆ ಊರಿಗೆ ಬಂದಿದ್ದಾಳೆ. ಹಾಯ್. ಹಲೋ. ಗೌರಿನ ಹೊರಗೆಲ್ಲೂ ಒಬ್ಬಳನೇ ಕಳ್ಸಲ್ಲ, ಅದಕ್ಕೆ ನಾವು ಜೊತೆಲಿ ಬಂದಿದ್ದೀವಿ. ನೀವೇನಿಲ್ಲಿ? ಯಾರಾದ್ರೂ ಬರೋದಕ್ಕೆ ಹೇಳಿದ್ರಾ? ಇಲ್ಲ, ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅವ್ರು ಹಾಸ್ಪಿಟಲ್ ಇದ್ದಾರಲ್ಲ, ಅವ್ರು ಹುಷಾರಾಗಿ ಸೇಫಾಗಿ ಮನೆಗೆ ಬರಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಬಂದೆ. ಹುಷಾರಾಗ್ತಾರೆ ಬಿಡಿ, ಬುಧವಾರ ಎಂಗೇಜ್ಮೆಂಟ್ ಅಂತ ಫಿಕ್ಸ್ ಆಯ್ತಲ್ಲ, ಅದಕ್ಕೆ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ದೇವ್ರ ದರ್ಶನ ಆಯ್ತು. ಅರ್ಜೆಂಟಲ್ಲಿ ಇದ್ದೀರಾ? ಹಾಗೇನಿಲ್ಲ. ಹಾಗಾದ್ರೆ ನಮ್ಮ ಜೊತೆ ಇನ್ನೊಂದ್ಸಲ ದೇವ್ರ ದರ್ಶನ ಮಾಡಬಾರ್ದ? ಏನ್ ಗುರು ಇದು? ಆಗ್ತಾನೆ ಮೂರ್ ಜನ ಇದ್ರು, ಈಗ ನಾಲ್ಕು ಜನ ಆಗ್ಬಿಟ್ಟವ್ರೆ. ಲೈ, ಅದೇ ಹುಡುಗ ಕಂಡ. ಆ ಬೆಂಗಳೂರು ಮಿಟುಕ್ಲಾಡಿದ್ಯ ಐಡಿಯಾ ಇರ್ಬೇಕು ಇಲ್ಲಿ ಚಕ್ಕಂದ ಆಡೋದಕ್ಕೆ. ದೇವಸ್ಥಾನ ದೇವಸ್ಥಾನದಲ್ಲಿ ಆದ್ರೆ ಯಾರಿಗೂ ಗೊತ್ತಾಕಿಲ್ಲ, ತಪ್ಪು ತಿಳಿಯಕ್ಕಿಲ್ಲ ಅಂತ. ಅಲ್ಲ, ಏನಡ ಐಡಿಯಾ ಮಾಡೋರೆ, ಒಂದೊಂದು ಒಂದೊಂದು ಮುತ್ತುಗಳು. ನಾಡಿದ್ದು ನಿಮ್ಮಿಬ್ರ ಎಂಗೇಜ್ಮೆಂಟ್, ಹೇಗಿದ್ರು ನೀವಿಬ್ರು ಇಲ್ಲಿದ್ದೀರಾ, ಇಬ್ರು ದೇವ್ರ ದರ್ಶನ ಮಾಡಿ ಆಶೀರ್ವಾದ ತಗೊಳ್ಳಿ. ಇದೇನಲ್ಲ ನಾಡಿದ್ದೇವ್ರಿಬ್ರು ಎಂಗೇಜ್ಮೆಂಟ್ ಅಂತೆ. ಹಂಗಾರೆ ಜುಜ್ಬಿ ಜೋಗಿ ಕತೆ ಚಿಪ್ಪೆ. ಮಂಜುಣ್ಣ, ಜೋಗಿ ಅಣ್ಣಂಗೆ ಮ್ಯಾಟ್ರು ಇವಾಗ್ಲೇ ಹೇಳೋಣ, ಮಣ್ಣು ಮುಕ್ಕಿಸ್ಲಿ. ನನಗೆ ವಿಚಾರ ಯಾವಾಗ ಹೆಂಗೆ ಹೇಳ್ಬೇಕು ಅಂತ ಗೊತ್ತದೆ, ಅಲ್ಲಿವರೆಗೂ ಹಾ ನಡೆ. ಲೇ ವೆಂಕಿ, ಇದೇನಲ್ಲ ಮೈ ಮೇಲೆ ಬೀಳ್ತಾನೆ, ಏನೇ ಒಂದು ಐಡಿಯಾ ಮಾಡಿರ್ತಾನೆ, ನೀ ಸುಮ್ಮನೆ ಬಾ. ಬರೀ ಬಾ. ನೀನು ಇಲ್ಲೇ ಇರಲ್ಲ, ನಾನು ಒಳಕ್ಕೆ ಹೋಗಿ ಬರ್ತೀನಿ ಆಯ್ತಣ್ಣ. Yeah.
ಜಂಗಾವ್ಯಂ ಸಖಿಯೇ ನನಗೆ ನೀನೇ ಸಕಲಂ ಲೋಕದ ಕಣ್ಣಿಗೆ ನನ್ನಯ ಪ್ರೀತಿ ಸತ್ಯ ಸುಂದರ ಕಣ್ಣಿಗೆ ನಾ